ಸೋ ಗೈಸ್, ನಾವು ಇವತ್ತು ಮಾತಾಡ್ತಿರೋದು ಬಿಗ್ ಬಾಸ್ ಬಗ್ಗೆ. ಈ 100 ದಿನದ ಆಟದಲ್ಲಿ 108 ಸೀನ್ಸ್ಗಳೇ ಆಗ್ಬಿಟ್ಟಿರುತ್ತೆ. ಈ ಎಲ್ಲಾ ಕಂಟೆಸ್ಟೆಂಟ್ ಬಂದು ಏನೇನ್ ಮಾಡ್ತಾರೋ ಏನೇನಿಲ್ಲೋ ನಮ್ಗೆ ಗೊತ್ತಾಗೋದಿಲ್ಲ. ಎಂತ ಒಳ್ಳೆ ಮನುಷ್ಯರು ವಿನಯನ್ನು ಬಿಟ್ಟು ಇವರೆಲ್ಲರೂ ಪ್ರತಾಪನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಚಿಕೆ ಬರಲ್ವಾ? ಒಬ್ಳು ಸಂಗೀತ ಅಂತ ಕಂಟೆಸ್ಟೆಂಟು, ಇವಳು ಏನೋ ಮದ್ವೆ ಆಗಲ್ಲಂತೆ. ಅಷ್ಟಕ್ಕೂ ಇವಳನ್ನ ಮದುವೆ ಆಗೋ ಗಂಡು ಪಾತಾಳದಿಂದ ತರಬೇಕಾಗುತ್ತೆ, ಯಾಕಂದ್ರೆ ಈ ಜಗತ್ನಲ್ಲಂತೂ ಯಾರು ಇವಳನ್ನ ಮದುವೆ ಆಗಲ್ಲ. ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಬರ್ತಾನೆ, ಡ್ರೋನ್ ಪ್ರತಾಪ್ ಅಂತ. ಇವನು ಹೊರಗೆ ಮಾಡಿದ್ದೆಲ್ಲ ಮಾಡಿ ಬಾತ್ರೂಮ್ ಅಲ್ಲಿ ಹೋಗಿ ಅಳ್ಕೋತ್ ಕೂತ್ರಿ, ಇವನಿಗೆ ಬಿಗ್ ಬಾಸ್ ಗೆಲ್ಸ್ಬೇಕಾ? ಈಗ ಯಾರಾದ್ರೂ ಹೊರಗೆ ದೊಡ್ಡ ಕ್ರೈಮ್ ಮಾಡಿರ್ತಾರೆ, ಅವರನ್ನ ಬಿಗ್ ಬಾಸ್ ಕಳಿಸಿ, ಅಲ್ಲಿ ಅವರು ಬಾತ್ರೂಮ್ ಅಲ್ಲಿ ಅಳ್ಕೋತ್ ಕುಂದಿರ್ತಾರೆ, ಅವರನ್ನ ಬಿಗ್ ಬಾಸ್ ಗೆಲ್ಸ್ಬಿಡಿ ಅಷ್ಟೇ. ಎಂತ ನಿಯತವಾಡ್ತಿರೋ RCB ಅಂತ ವಿನಯನ ಬಿಟ್ಟು ಇವ್ರು ದುಡ್ಡು ಕೊಟ್ಟು ಗೆಲ್ಲ ಟ್ರಾಫಿ ಸ್ಕ್ರಿಪ್ಟೆಡ್ MI ತರ ಪ್ರತಾಪನ ಫ್ಯಾನ್ಸ್ ಅಂತೆ, ನಾಚಿಕೆ ಬರಲ್ವಾ? ಇದು ಎಲ್ಲ ಬಿಡಿ, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ.